ಸಿಕ್ಕಲ್ಲಿ ಕೂಲ್ ಡ್ರಿಂಕ್ಸ್ ಕುಡಿಯುವವರೇ ಎಚ್ಚರ ಎಚ್ಚರ ಹೌದು ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಅಂಗಡಿಯೊಂದರಲ್ಲಿ ಹತ್ತು ರೂಪಾಯಿ ಕೊಟ್ಟು ತಂಪು ಪಾನೀಯ ಸೇವಿಸಿ ಐದು ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ ತಿರುವಣ್ಣಾಮಲೈ ಜಿಲ್ಲೆಯ ಕನಿಕುಲುಬಾಯಿ ಗ್ರಾಮದ ಕಾರ್ಮಿಕ ರಾಜ್ಕುಮಾರ್ ಅನೂರ ಮಗಳು ಐದು ವರ್ಷದ ಕಾವ್ಯಶ್ರೀ ಅಲ್ಲಿನ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಕಾವ್ಯಶ್ರೀ ಅಂಗಡಿಯಿಂದ ಹತ್ತು ರೂಪಾಯಿ ಕೊಟ್ಟು ತಂಪು ಪಾನೀಯವನ್ನು ಖರೀದಿ ಮಾಡಿದ್ದಾಳೆ ಅದಾದ ಮೇಲೆ ಅದನ್ನು ಕುಡಿದಿದ್ದಾಳೆ ತಂಪು ಪಾನೀಯ ಸೇವಿಸಿದ ಸ್ವಲ್ಪ ಸಮಯದ ನಂತರ ಬಾಲಕಿ ಅಸ್ವಸ್ಥಳಾಗಿದ್ದು ಕೂಡಲೇ ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ ಅಂಗಡಿಯಲ್ಲಿ ಹತ್ತು ರೂಪಾಯಿಗೆ ಮಾರಾಟ ಆಗೋ ಕೆಲ ಸ್ಥಳೀಯ ತಂಪು ಪಾನೀಯಗಳು ಉತ್ಪಾದನಾ ದಿನಾಂಕ ಮತ್ತು ಮುಕ್ತಾಯ ದಿನಾಂಕವನ್ನ ಉಲ್ಲೇಖಿಸಿಲ್ಲ ಮತ್ತು ಸರಿಯಾದ ನೈರ್ಮಲ್ಯವನ್ನ ಕಾಪಾಡಿಕೊಳ್ತಾ ಇಲ್ಲ ಹಾಗಾಗಿ ಜನ ತಂಪು ಪಾನೀಯಗಳನ್ನು ಖರೀದಿಸಿದ್ರೆ ಅವರು ಕಂಪನಿಯ ಹೆಸರು ಉತ್ಪನ್ನ ದಿನಾಂಕ ಮತ್ತು ಮುಕ್ತಾಯದ ದಿನಾಂಕವನ್ನು ಹೊಂದಿದ್ದಾರೆಯೇ ಅನ್ನೋದನ್ನು ಪರಿಶೀಲನೆ ಮಾಡಬೇಕು ಜೊತೆಗೆ ಆಹಾರ ಸುರಕ್ಷತಾ ಇಲಾಖೆಯ ಎಫ್ ಎಸ್ ಎಸ್ ಎ ಐ ಚಿಹ್ನೆ ಇದೆಯಾ ಅನ್ನೋದನ್ನು ಪರೀಕ್ಷಿಸಬೇಕು ಅಂತ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಸೂಚಿಸಿದ್ದಾರೆ